ಇವತ್ತಿನ ಅಂಗೈಯಲ್ಲಿ ಆರೋಗ್ಯದಲ್ಲಿ ನಾವು ಒಂದು ಹೊಸ ಪಾಠವನ್ನು ಕಲಿತೀವಿ. ನಮ್ಮ ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ. ಶುರು ಮಾಡೋಣ, ಬನ್ನಿ ಅಮ್ಮ. ನಮಸ್ಕಾರಮ್ಮ. ಅಂಗೈಯಲ್ಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ. ಇವತ್ತೇನು ಹೇಳ್ಕೊಡ್ತೀರಮ್ಮ? ಇವತ್ತು ಒಂದು ಬ್ಯೂಟಿ ಟಿಪ್ ಮಾಡೋಣ. ಏನು ಬ್ಯೂಟಿ ಟಿಪ್ ಅಮ್ಮ? ಇವತ್ತು ಮಾಡ್ತಾ ಇರೋದು ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ತರನೇ ಸ್ಕಿನ್ ಟಾನಿಕ್. ಇದು ಸ್ಕಿನ್ ಟಾನಿಕ್. ಏನೇನು ಬೇಕಮ್ಮ ಇದಕ್ಕೆ? ಬಾಳೆಹಣ್ಣಿನ ಸಿಪ್ಪೆ. ಓಕೆ, ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಶುರು ಮಾಡ್ಬೋದು. ಮೊದಲು ಒಂದು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಕ್ಕೆ ಒಲೆ ಮೇಲೆ ಇಡಬೇಕು. ಓ ಓಕೆ. ಆಮೇಲೆ? ಆಮೇಲೆ ಆ ಬೆಂದಿರೋ ಬಾಳೆಹಣ್ಣಿನ ಸಿಪ್ಪೆ, ಒಂದು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿರೋದು ಆಲ್ರೆಡಿ, ಅದೆರಡನ್ನೂ ಹಾಕಿ ಮಿಕ್ಸಿ ಮಾಡಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋದು. ಅದನ್ನು ಬಗ್ಗಿಸ್ಕೊಂಡು ಒಂದು ಚಮಚ ಕಾರ್ನ್ ಫ್ಲೋರು, ಅರ್ಧ ಚಮಚ ಬಾದಾಮಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಗಾಜಿ ಶೀಶೆಗೆ ಹಾಕಿಟ್ಕೊಂಡ್ರೆ ಆಯ್ತು. ವಾವ್, ಓಕೆ. ಈಗ ಸದ್ಯಕ್ಕೆ ಬಾಳೆಹಣ್ಣು ಸಿಪ್ಪೆನ ಕಟ್ ಮಾಡ್ತೀನಿ. ತಗೊಳ್ಳಿ ಬೇಡ ನಿಮಗೆ. ಅಯ್ಯೋ, ಇಷ್ಟೊಂದು ನಾನೊಬ್ಬನೇ ತಿನ್ಬೇಕಾ? ಹ್ಞೂ, ಇರಲಿ. ಇದು ಬೇಯ್ಬೇಕಮ್ಮ? ಇದು ಹೌದು ಬೇಯ್ಬೇಕು. ತುಂಬ ಬೇಗ ಬೆಂದಾಗುತ್ತೆ, ಒಂದು ಎರಡು ಮೂರು ನಿಮಿಷ ಸಾಕು. ಸಾಕಲ್ಲ ಅಮ್ಮ, ಇಷ್ಟು ಆಲೂಗಡ್ಡೆ ರುಬ್ಬಿಡ್ಲ ಇದನ್ನ. ಅಮ್ಮ, ನಾನು ಇದೆಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ. ಇದು ಯಾವ ರೀತಿ ಬಾಳೆಹಣ್ಣಿನ ಸಿಪ್ಪೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಡಿ ಅಮ್ಮ. ಬಾಳೆಹಣ್ಣಿನ ಸಿಪ್ಪೆ ಚರ್ಮಕ್ಕೆ ಒಂದು ವರ ಅಂತಲೇ ಹೇಳಬೇಕು. ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಅಂಶಗಳಿದೆ. ಚರ್ಮವನ್ನು ರಕ್ಷಣೆ ಮಾಡುತ್ತೆ, ಚರ್ಮಕ್ಕೆ ಸೊಬಗನ್ನು ಕೊಡುತ್ತೆ, ಮೃದುತ್ವವನ್ನು ಕೊಡುತ್ತೆ, ಕಲೆಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಬಾಳೆಹಣ್ಣು ಬರೀ ಮುಖದ ಕಲೆ ಅಷ್ಟೇ ಅಲ್ಲ, ಮನೇಲಿ ಯಾವುದ್ರಲ್ಲಾದ್ರೂ ಕಲೆ ಆಗಿದ್ರೆ ಅದನ್ನು ಸಿಪ್ಪೆ ತೊಗೊಂಡು ಉಜ್ಜಿ ಅದು ಕೂಡ ಕ್ಲೀನಾಗಿ ಹೋಗುತ್ತೆ. ಈ ಮಕ್ಕಳು ಗೋಡೆ ಮೇಲೆಲ್ಲನೂ ಪೆನ್ಸಿಲಲ್ಲಿ ಇದರಲ್ಲಿ ಕ್ರಯಾನ್ಸಲ್ಲೆಲ್ಲ ಗೀಚ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಬಾಳೆಹಣ್ಣಿನ ಸಿಪ್ಪೆ ತೆಗೆದುಬಿಟ್ಟು ನೀವು ಒಳಭಾಗದಲ್ಲಿ ಹಿಂಗೆ ಹಾಕಿ ಹಿಂಗೆ ಉಜ್ಜಿ ಒಂದು ಎರಡು ನಿಮಿಷ, ಹಿಂಗೆ ಕ್ಲೀನಾಗಿ ಹೋಗುತ್ತೆ. ಅಂಥದ್ರಲ್ಲಿ ಮಕ್ಕದಲ್ಲಿರೋವಂತಹ ಕಲೆಗಳನ್ನೂ ಹೋಗಿಸುತ್ತೆ, ಇದನ್ನು ಕೂಡ ಹೋಗಿಸುತ್ತೆ. ಅದಕ್ಕೆ ನಾವು ಅದರನ್ನೇ ಉಪಯೋಗ ಮಾಡಿ ಒಂದು ಕ್ರೀಮನ್ನು ತಯಾರು ಮಾಡಿದ್ವಿ. ಇದು ಒಂಥರ ಸ್ಕಿನ್ ಟಾನಿಕ್ ಅಂತಲೇ ಹೇಳಬಹುದು. ಈ ಬಿಸಿಲಿನಲ್ಲಿ ಓಡಾಡಿದಾಗ ಚರ್ಮ ಎಲ್ಲ ಕಪ್ಪಾಗತ್ತಲ್ವ, ಆ ಸಣ್ಣ ಬರ್ನ್ ಕೂಡ ಹೋಗಲಾಡಿಸೋದಕ್ಕೆ ಶಕ್ತಿ ಇದೆ ಬಾಳೆಹಣ್ಣಿನ ಸಿಪ್ಪೆಗೆ. ಆಲೂಗೆಡ್ಡೆನೂ ಅಷ್ಟೇ, ಆಲೂಗೆಡ್ಡೆಯ ರಸದಲ್ಲಿ ಕೂಡ ನಾವು ಸಾಕಷ್ಟು ಬ್ಯೂಟಿ ಟಿಪ್ಪನ್ನು ಮಾಡಿ ತೋರಿಸಿದ್ದೀವಿ. ಅದನ್ನು ಉಪಯೋಗ ಮಾಡೋದ್ರಿಂದನೂ ಕೂಡ ಕಪ್ಪು ಕಲೆಗಳೆಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಸೇರಿಸೋದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ತೀವಲ್ವ ಇದಕ್ಕೆ, ಹಾಗಾಗಿ ಚರ್ಮಕ್ಕೆ ಸಂಪೂರ್ಣವಾದ ರಕ್ಷಣೆ ಕೊಡುತ್ತೆ, ಯಾವುದೇ ರೀತಿ ಸೋಂಕುಗಳು ಉಂಟಾಗೋದಿಲ್ಲ, ಮತ್ತು ಪಿಗ್ಮೆಂಟೇಷನ್ ಇದ್ದರೂ ಕೂಡ ಇದರಲ್ಲಿ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇದೆ. ಕಣ್ಣಿನ ಸುತ್ತ ಬರ್ತಕ್ಕಂತಹ ಡಾರ್ಕ್ ಸರ್ಕಲ್ಸನ್ನು ಕೂಡ ಹೋಗಲಾಡಿಸೋದಕ್ಕೆ ಇದರಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಪಿಗ್ಮೆಂಟೇಷನ್ ಇರಬಹುದು, ಯಾವುದೇ ರೀತಿಯ ಚರ್ಮದಲ್ಲಿ ಬರ್ತಕ್ಕಂತಹ ಕಲೆಗಳಿರಬಹುದು, ಇದೆಲ್ಲಕ್ಕೂ ಕೂಡ ಇದರಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಸಾಕಷ್ಟು ರೀತಿಯಲ್ಲಿ ಬರುವಂತಹ ಚರ್ಮದ ಸಮಸ್ಯೆಗಳು ಎಲ್ಲಕ್ಕೂ ಕೂಡ ಇದೊಂದರೊಳ್ಳೆ ಪರಿಹಾರ ಇದೆ. ಹಾಗಾಗಿ ಇವೆಲ್ಲ ಬಿಸಾಕುವ ಪದಾರ್ಥ. ಆಲೂಗೆಡ್ಡೆ ಮನೆಯಲ್ಲಿ ಇದ್ದೇ ಇರುತ್ತೆ, ಅಕಸ್ಮಾತ್ ಬಾದಾಮಿ ಎಣ್ಣೆ ಇರಲಿಲ್ಲ ಅಂದರೆ ಅದಕ್ಕಾಗಿ ಏನು ಚಿಂತೆ ಮಾಡಬೇಡಿ. ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥದಷ್ಟೇ ಉಪಯೋಗಿಸ್ಕೊಂಡೇ ಮಾಡಿ. ಮತ್ತು ಇದರ ಜೊತೆಗೆ ಸ್ವಲ್ಪ ನಾವು ಕಾರ್ನ್ ಫ್ಲೋರ್ ಒಂದನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಅದು ಕೂಡ ಚರ್ಮದಲ್ಲಿ ಇರ್ತಕ್ಕಂತಹ ದೋಷವನ್ನು ಹೋಗಲಾಡಿಸೋದಕ್ಕೆ ಮತ್ತು ಇದು ಬಣ್ಣವನ್ನು ತಿಳಿಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಯು ವಿ ರೇಸಿಂದ ಆಗ್ತಕ್ಕಂಥ ಡ್ಯಾಮೇಜ್ ಏನಿರುತ್ತೆ ಚರ್ಮಕ್ಕೆ ಅದನ್ನು ಹೋಗಲಾಡಿಸೋದಕ್ಕೆ ಇದು ಸಾಧ್ಯವಾಗುವಂಥದ್ದು. ಮತ್ತು ಡ್ರೈ ಸ್ಕಿನ್ ಇರೋರಿಗೆ,
ಡ್ರೈ ಸ್ಕಿನ್ ಸಮಸ್ಯೆ ಇರತಕ್ಕಂತವರಿಗೆ ಈಗ ನಾವೇನು ಮಾಡ್ತಾ ಇದ್ದೀವಿ ಈ ಕ್ರೀಮ್ ಅನ್ನು ಹಚ್ಚಿಕೊಳ್ತಾ ಬನ್ನಿ ಆ ಒಣಗುವಿಕೆಯನ್ನು ತಪ್ಪಿಸುತ್ತೆ ಆ ಡ್ರೈನೆಸ್ ಅನ್ನು ಹೋಗಲಾಡಿಸುತ್ತೆ ಇನ್ನು ಕೆಲವರಿಗೆ ಕಾಲಿನ ಪಾದಗಳಲ್ಲಿ ಬಿರುಕು ಬರುತ್ತೆ ಅಂತಹ ಬಿರುಕು ಬಂದಾಗ ಕೂಡ ಇದೇ ಕ್ರೀಮನ್ನು ನೀವು ಬಳಕೆ ಮಾಡಿ ಆ ಬಿರುಕುಗಳು ಕೂಡ ಹೋಗುತ್ತೆ ಈ ರೀತಿ ಚರ್ಮದಲ್ಲಿ ಬರೋ ಅನೇಕ ದೋಷಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋಕ್ಕೆ ಈ ಒಂದು ಕ್ರೀಮ್ ಸಾಕು ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ 5 ನಿಮಿಷ ಅಷ್ಟೇ ಮಾಡಿಟ್ಕೊಂಡ್ರೆ ಸಾಕು ನೀವು ಆಗಿಂದಾಗಿ ಇದನ್ನು ಯಾವ ಭಾಗದಲ್ಲಿ ನಿಮ್ಗೆ ಯಾವ ಸಮಸ್ಯೆ ಇದ್ದರೂ ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಮ್ಮ ಇದು ರೆಡಿ ಇದೆ ಈಗ ಇದನ್ನು ಉಪಯೋಗಿಸೋದು ಹೆಂಗೆ ಅಂತ ತೋರಿಸ್ಬೇಕು ಹೌದು ಈಗ ಇದನ್ನು ಚರ್ಮದ ಮೇಲೆ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಒಳ್ಳೆ ಹೂವು ಇದ್ದಂಗಿದೆ ಸಖತ್ತಾಗಿದೆ ಅಮ್ಮ ಪೇಸ್ಟ್ ಇದು ಅಂದರೆ ಅದು ನುಣುಪಾಗಿದೆ ಜೊತೆಗೆ ಬಾದಾಮಿ ಎಣ್ಣೆ ಘಮ ಘಮ ಅಂತ ಘಮ ಘಮ ಅಂತ ಇದೆ ಸೊ ಚೆನ್ನಾಗೆ ಇದನ್ನು ಹಿಂಗೆ ಸವ್ರಿಕೊಡೋದು ಎಲ್ಲೆಲ್ಲಿ ಕಲೆಗಳಿದೆ ಎಲ್ಲೆಲ್ಲಿ ಸ್ವಲ್ಪ ಸ್ಕಿನ್ನು ಡಲ್ ಆಗಿದೆ ಡ್ರೈ ಆಗಿದೆ ಅಲ್ಲೆಲ್ಲ ಇದನ್ನು ಹಚ್ಕೊಂಡು ಒಂದು 25-30 ನಿಮಿಷ ಬಿಟ್ಬಿಡೋದು ಅದು ಚೆನ್ನಾಗಿ ಒಣಗತ್ತೆ ಒಣಗಿದ ಮೇಲೆ ತೊಳ್ಕೊಡೋದು ಅಷ್ಟೇ ಇದನ್ನು ಒಂದು ಗ್ಲಾಸ್ ಗಾಜಿನ ಶೀಶಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ದಿವಸ ಇಟ್ಕೋಬೋದಮ್ಮ ಇದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳು ಇಟ್ಕೋಬೋದು ಸೊ ಇದನ್ನು ಪ್ರಯೋಗ ಮಾಡಿ ನಿಜವಾಗ್ಲೂ ಉಪಯೋಗ ಆಗುತ್ತೆ ಉಪಯೋಗ ಆದಮೇಲೆ ನಮಗೆ ಪತ್ರ ಬರೆದು ತಿಳಿಸಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು